ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಜಗದ್ರಕ್ಷಕರು ಮರಣದ ಮೇಲೂ ಪಾಪದ ಮೇಲೂ ವಿಜಯಶೀಲರಾಗಿ ಎದ್ದು ಬಂದು ಮರುಜೀವದಲ್ಲಿ ನಮ್ಮೊಬ್ಬೊಬ್ಬರಿಗೂ ಬೇಕಾದ ರಕ್ಷಣೆಯನ್ನು ನೀಡಿದಂಥ ಶುಭರಾತ್ರಿಯನ್ನು ನಾವು ಪಾಸ್ಕಾ ಜಾಗರಣೆಯನ್ನು ಆಚರಿಸುತ್ತೇವೆ. ದೇವರು ಯಾವ ರೀತಿ ಇಹಲೋಕವನ್ನು ಪರಲೋಕವನ್ನು ಸೃಷ್ಟಿಸಿದರು ಎಂದು ನಾವು ಜಗದ್ರಕ್ಷಕರ ಪಾಸ್ಕಾ ಬೆಳಕಿನಲ್ಲಿ ಯಾವ ರೀತಿ ದೇವರು ಉಂಟು ಮಾಡಿದ ಸೃಷ್ಟಿ, ಅಬ್ರಹಾಮನ ಕರೆ ಮತ್ತು ದೇವರ ಮಕ್ಕಳನ್ನು ಈಜಿಪ್ಟಿನಿಂದ ಅವರು ಕೆಂಪು ಸಮುದ್ರವನ್ನು ದಾಟಿಸಿದ ವಿಧವನ್ನು ನಾವು ಆಲಿಸುತ್ತೇವೆ. ನಮ್ಮ ಮನಪರಿವರ್ತನೆಯ ಚಿಹ್ನೆಯಾಗಿ ದೀಕ್ಷಾ ಸ್ನಾನದಲ್ಲಿ ನಾವು ಇಂಥ ಪಾಸ್ಕಾ ಮಕ್ಕಳಾಗಿದ್ದೇವೆ, ನಾವು ದೇವರ ಹೃದಯ ಕಡೆ ಬಂದವರೆಂದು ನಾವು ಮತ್ತೆ ನಮ್ಮ ದೀಕ್ಷಾ ಸ್ನಾನದ ವಾಗ್ದಾನಗಳನ್ನು ಮಾಡುವುದರ ಮುಖಾಂತರ ನಾವು ಪ್ರಭು ಯೇಸುಕ್ರಿಸ್ತರ ಪಾಸ್ಕಾ ಜೀವಿತದಲ್ಲಿ ಬದಲಾವದ ಜೀವಿತದಲ್ಲಿ ಸೈತಾನನನ್ನು ಮತ್ತು ಅವನ ದುಷ್ಪರಿಣಗಳನ್ನು ಬಿಟ್ಟು ಪ್ರಭು ಯೇಸುಕ್ರಿಸ್ತರ ಹಾದಿಯಲ್ಲಿ ಬೆಳಕಿನ ಮಕ್ಕಳಾಗಿ ನಡೆಯುತ್ತೇವೆ ಎನ್ನುವ ಸತ್ಯವನ್ನು ನಮಗೆ ನೀಡುವಂಥದ್ದು ಈ ರಾತ್ರಿಯಾಗಿದೆ. ಆತ್ಮೀಯ ಸಹೋದರ ಸಹೋದರರೇ, ಇಂದಿನ ರಾತ್ರಿಯ ದಿವ್ಯ ಜಾಗರಣೆಯ ಬಲಿಪೂಜೆ ನಿಜವಾದ ಪಾಸ್ಕಾ ಪಯಣವಾಗಿದೆ. ಯಾವ ರೀತಿ ಪ್ರಭು ಯೇಸು ಶಿಲುಬೆಯ ಮರಣದ ಮುಖಾಂತರ ತಂದೆಯ ಬಳಿ ಅವರು ಏರಿ ಹೋದರು, ಅಂತೆಯೇ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ನಾವು ಅನುಭವಿಸುವಂಥ ಕಷ್ಟ, ಅನ್ಯಾಯ, ನೋವುಗಳು ಕೊನೆಯಲ್ಲ. ಬದಲಾಗಿ ದೇವರ ಕೃಪೆ, ಅವರ ಶಕ್ತಿ, ಅವರ ಸಾಂತ್ವನ ಮತ್ತು ಅವರು ನಮಗೆ ನೀಡುವ ಮಹಿಮೆಯೇ ಕೊನೆ ಎನ್ನುವುದು ತಿಳಿಸುವುದು ಈ ಹಬ್ಬವಾಗಿದೆ. ಆದ್ದರಿಂದ ಈ ಜಗತ್ತಿನ ಜ್ಯೋತಿಯಾದ ಪ್ರಭು ಯೇಸುಕ್ರಿಸ್ತರ ಶಕ್ತಿ, ಸ್ಫೂರ್ತಿ, ಚೈತನ್ಯದಿಂದ ನಾವು ಸಹ ನಮ್ಮ ಹೊಸ ಸೃಷ್ಟಿಗಳಾಗಿ ನಮ್ಮ ದೀಕ್ಷಾ ಸ್ನಾನದ ಮುಖಾಂತರ ಪ್ರಭು ಯೇಸುಕ್ರಿಸ್ತರ ಪೂಜ್ಯ ಮರಣ ಪಾಡು ಮತ್ತು ಪುನರುತ್ಥಾನದಲ್ಲಿ ನಾವು ಸಹ ಭಾಗವಹಿಸುತ್ತಾ ದಿನೇ ದಿನೇ ಪ್ರಭುವಿನ ಹೃದಯಕ್ಕೆ ಹತ್ತಿರದವರಾಗಿ ಬಾಳುವ ಕೃಪೆಗಾಗಿ ನಾವು ಪ್ರಾರ್ಥಿಸೋಣ. ಮೃತ್ಯುಂಜಯರಾದ ಪ್ರಭು ಯೇಸುಕ್ರಿಸ್ತರ ಶಾಂತಿ, ಅವರ ಕೃಪೆ, ಅವರ ಬೆಳಕು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಮುನ್ನಡೆಸಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.